ಈ ದೇಶದ ಮಹಾವೀರ ಇಂಗ್ಲಿಷರನ್ನ ಓಡಿಸಲು ದೇಶಕ್ಕಾಗಿ ಪ್ರಾಣ ತೆತ್ತ ಮಹಾವೀರ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಕರ್ನಾಟಕ ಸರ್ಕಾರ ಕೈ ಬಿಟ್ಟದ್ದು ಘೋರ ಅನ್ಯಾಯ, ತೀವ್ರ ಅನ್ಯಾಯ. ಇದು ಈ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯ, ದೇಶಕ್ಕೆ ಮಾಡಿದಂತ ಅನ್ಯಾಯ. ಮಹಾವೀರನೊಬ್ಬನ ಜಯಂತಿಯನ್ನ ತಪ್ಪಿಸುವ ಮೂಲಕ ಕರ್ನಾಟಕ ಸರ್ಕಾರ ಅತ್ಯಂತ ಘೋರ ಅನ್ಯಾಯವನ್ನು ಮಾಡಿದ್ದಾರೆ. ನಿಮ್ಗೆ ಹೇಳೋದಾದ್ರೆ 15 ವರ್ಷದಿಂದ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಸರ್ಕಾರಕ್ಕೂ ಟಿಪ್ಪು ಸುಲ್ತಾನ್ ಜಯಂತಿ ನಡೆಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದವರು ನಾವೇ. ನಮ್ಮ ಒತ್ತಾಯಕ್ಕೆ ಸರ್ಕಾರ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಿದ್ರು. ಟಿಪ್ಪು ಜಯಂತಿ ನಿಲ್ಲಿಸಿರೋದು ಸರಿಯಲ್ಲ. ಸರ್ಕಾರ ಕೂಡಲೇ ತನ್ನ ಆದೇಶವನ್ನ ಹಿಂದೆ ಪಡೆಯಬೇಕು. ಪಡೆಯದಿದ್ದರೆ ರಾಜ್ಯಾದ್ಯಂತ ಹೋರಾಟ, ರಾಜ್ಯಾದ್ಯಂತ ಹೋರಾಟ. ಟಿಪ್ಪು ಜಯಂತಿ ಆಗಲೇಬೇಕು. ರಾಜ್ಯ ಸರ್ಕಾರದ ನಿರ್ಧಾರ ಮಹಾವೀರನಿಗೆ ಅತ್ಯಂತ ಘೋರ ಅನ್ಯಾಯವನ್ನ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಟಿಪ್ಪು ಜಯಂತಿಗೆ ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾದಂತ ಬೆಂಬಲವನ್ನು ಕೊಡುತ್ತೇವೆ. ಕೂಡಲೇ ಸರ್ಕಾರ ತನ್ನ ಆದೇಶವನ್ನ ಹಿಂದೆ ಪಡೆಯಬೇಕು ಅಂತೇಳಿ